ನಮ್ಮ ಅಪ್ಪನೂ ಮಗಳು ಅಂತಾನು ಪ್ರೀತಿ ಇಲ್ಲ ಇವರೇ ಎಲ್ಲ ಸರ್ ನಮಗೆ ಹಾ ನಾನು ಇವರೇ ಎಲ್ಲ ನಾನು ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಇವರ ಜೊತೆಗೆ ಯಾರು ಇಲ್ಲ ಕರೆಯಕ್ಕೆ नाने बेजार बर्री बीग्र ऊट मण बंदी तगोरी निम् बरकिन हंग आगलेवा बड़वर बदकोस्कर चेना बेरे दारी इला सरकार विधवू का हाल रेट जास्ती आयु जन दुबारी आगता है देश हालाता है वे तिंडी सकते बड़बकोलते चेन तिंडी ओटलगिना के ओटलगिना चेन आदि बड़वर बंद ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ ಇವರಿಗೆ ಪುಣ್ಯನೋ ಬರುತ್ತೆ ನಮಗೆ ಒಳ್ಳೆ ಕಡಮೆನಲ್ಲಿ ಸಿಗುತ್ತೆ मैसूर मन केस मन अल मन केस कमी आगे मन गार केस मग चिखन मग मद्वेटे जन मकड़ मग मग इब मग मद्वेन अल ऊर आस्ती गिस्ती ऐन गंडन आस्ती इला मार्कबिटी सर साल बंद कोरोना बंदल एकरे जमीन आर तिंगल मार्कबिटी साल साल तीर इन कोरोना बंद नन ऐट बीत ननू मंडी नो तुम्बे नंगू तुम प्रॉब्लम आगोय बेरे दारू इलाद नमेंगे ನಮ್ಮ ಮಗ ಅನ್ಮನ್ನಗರ ಕೆಲಸಕ್ಕೆ ಹೋಗ್ತಾನೆ ಇಲ್ಲೇನೇ ಸೀತ ಸರ್ಕಲ್ ಹತ್ರ ಈಗಲೂ ಇವಾಗ ಹೋಗ್ತಾನೆ ಹಾ ಮತ್ತೆ ಹೋಟಲ್ ಮಾಡಿರಲ್ಲ ಮಾಡಿದೀವಿ ಹೆಲ್ಪ್ ಮಾಡ್ಕೊಟ್ಬಿಟ್ಟು ಹೋಗ್ತಾನೆ ಸರ್ ಅವರು ಅವರು ಏನಾರು ಮಾಡಿ ನಮ್ಮ ಕಷ್ಟ ನೋಡ್ನಾರ್ದೇನೆ ಏನಾರು ಮಾಡಿ ಅಂಗಡಿ ಕೊಟ್ರು 5000 ರೂಪಾಯಿ ಯಾರು ಓನರ್ ಓನರ್ ಅಲ್ಲ ಹೋಗ್ತಾರಲ್ಲ ಅವರ ತಂದೆ
ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದೀನಿ. ಅಡ್ವಾನ್ಸ್ ಏನ್ ತಗೊಂಡಿಲ್ಲ ಅವರು. ಹೌದಾ? ಏನ್ ತಗೊಂಡಿಲ್ಲ. ಎಷ್ಟು ತಿಂಗಳಾಯ್ತು ಮಾಡಿ? 5 ತಿಂಗಳಾಯ್ತು. ಹೆಂಗಾಯ್ತಮ್ಮ ಬಿಸ್ನೆಸ್? ಹೆಂಗೈತಿ ಬಿಸ್ನೆಸ್? ಪರವಾಗಿಲ್ಲ ಸರ್. ಇವಾಗ ಚಲೋ ಆಯ್ತಾ? ಸರಿ. ಎಲ್ಲ ನೀವೇ ಮಾಡ್ತೀರಿ ಅಡಿಗೆ? ಯಜಮಾನ್ರು ಬಂದು ಏನಾರ ಹೆಲ್ಪ್ ಮಾಡ್ಕೊಡ್ತಾರೆ? ಇದಾರ ಇಲ್ಲ ಎಲ್ಲ ಒಟ್ಟಿಗೆ ಇದೀರಿ? ಎಲ್ಲ ಜೊತೆ. ಅಳಿಯ ಏನ್ ಮಾಡ್ತಾರಮ್ಮ? ಅವ್ರ ಆಟೋ ಓಡಿಸ್ತಾರೆ. ಯಾವ ಊರಿಗೆ ಕೊಟ್ಟಿರಿ ಅವ್ರನ್ನ? ಅವ್ರ ಹುಟ್ಟಿ ನಾಸಿಪುರ, ನಮ್ಮೂರ ಪಕ್ಕನೆ. ಅಲ್ಲೇ ಆ ಮಗಳು ಆರಾಮಾಗಿ ಇದ್ದಾಳೆ? ಅವಳು ಮನೆ ಕೆಲಸ. ಮಗಳದೇನು ಚಿಂತಿಲ್ಲ? ಇಲ್ಲ ಇಲ್ಲ. ಹಂಗಾರೆ ಬಂಡವಾಳ ಎಷ್ಟು ಹಾಕಿರಿ ಇದಕ್ಕೆ? ಅಡ್ವಾನ್ಸ್ ಕೊಟ್ಟಿಲ್ಲ, ಪಾತ್ರೆ ಪಗಡ ಅಷ್ಟು ತಗೊಂಬಂದ್ರಿ ಅಷ್ಟೇ. ಎಷ್ಟು ಹಾಕಿದ್ರಿ ಬಂಡವಾಳ ಇದಕ್ಕೆ? ಸಾ ಸ್ಟಾರ್ಟಿಂಗ್ ಅಲ್ಲಿ 5000 ರೂಪಾಯಿ. 5000 ರೂಪಾಯಿ ಅಷ್ಟೇ ಹಾಕಿರೋದು? ಅಷ್ಟೇ ಹಾಕಿರೋದು. 5000 ರೂಪಾಯಿದಾಗ ಶುರು ಮಾಡಿದ್ರಿ? ಶುರು ಮಾಡಿದ್ರಿ. ಹಾಂ. ಹೆಂಗಿತ್ತು ಮೊದಲನೇ ದಿವಸ ಇಲ್ಲ ಆಗ್ಬೋದು ಅಂತ ಅನ್ಕೊಂಡಿದ್ದಮ್ಮ? ನಮ್ ಕಷ್ಟ ಆಗುತ್ತೆ ಅನ್ಕೊಂಡಿದ್ವು. ಇಲ್ಲಿ ಪರ್ಸನ್ ಸರ್ ಹಾಸ್ಪಿಟಲ್ ಅಲ್ಲಿ ಹೆಲ್ಪ್ ಮಾಡ್ಕೊಟ್ರು, ಬಿಸ್ನೆಸ್ ಕೊಟ್ರು ಅವರು. ಎಲ್ಲರೂ ಇಲ್ಲೇ ತಿನ್ನಿ ಅವ್ರು ನಿಂತಾರೆ, ಅವ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ನಿಮ್ ತಿಂಡಿ ಚೆನ್ನಾಗಿತ್ತನ? ಅವ್ರಿಗೆ ಇಷ್ಟ ಆಯ್ತು ಸರ್ ತಿಂದವ್ರೆ. ಅದರಿಂದ ಎಲ್ಲಾರು ಇಲ್ಲಿಗೆ ಪೇಷಂಟ್ ಬಂದ್ರು ಇಲ್ಲೇ ಹೋಗು ಇಲ್ಲೇ ತಿನ್ನಿ. ಹಾಸ್ಪಿಟಲ್ ಅವ್ರು ನೆನೆಸ್ಬೇಕಂಗಾರ ನೀವು? ಹಾಸ್ಪಿಟಲ್ ಅವರು ಅಂಗಡಿ ಕೊಟ್ಟರು ಅವರು ನಂಗೆ ತುಂಬಾನೇ. ನಮ್ಮವ್ರು ನಮ್ಗೆ ಆಗ್ಲಿಲ್ಲ. ಎಲ್ಲರೂ ಕೈ ಬಿಟ್ಬಿಟ್ರು. ಇರ್ಲಿ ಅಮ್ಮ, ಯಾರು ಕೈ ಬಿಟ್ರು? ದೇವ್ರಬ್ಬ ಇದಾನಲ್ಲ ಅಲ್ವಾ? ತವ್ರ ಮನೆ ಯಾವ್ದಮ್ಮ? ತವ್ರ ಮನೆ ಚಾಮರಾಜನಗರ ಪಕ್ಕ ಮರಳಿ ಐತಲ್ಲ ಸರ್. ಅವ್ರು ಚೆನ್ನಾಗಿದ್ದಾರೆ ತವ್ರ ಮನೆ ಕಡೆ? ಎಲ್ಲಾರು ಚೆನ್ನಾಗವ್ರೆ, ಯಾರು ಇಲ್ಲ ಸರ್. ಯಾರನ್ನ ತಗೊಂಡು ಏನ್ ಮಾಡ್ತೀರಿ? ಏನೋ ಯಾರು ಆಗ್ಲಿಲ್ಲ ಅಂತೀರಿ? ಯಾರು ಇಲ್ಲ, ನಾನು ಯಾರ ಹತ್ರನೂ ಹೋಗ್ತಾ ಇಲ್ಲ. ನಿಮ್ ಜೀವನ ನಿಮ್ಗೆ? ನಮ್ ಜೀವನ ಅವಾಗಿಂದ ಇಲ್ಲ. ಸ್ವಲ್ಪ ಅವ್ರು ಇವತ್ತು ಆ ಸ್ಥಿತಿಗೆ ನಾನೇ ಕಾರಣ. ಏನಂದ್ರೆ ನನ್ ಮೇಲೆ ನಂಬಿಕೆ ಇಟ್ಟು ಇದು ಮಾಡಿದ್ರು, ಸ್ವಲ್ಪ ನಂಬಿಕೆ ಹಾಳು ಮಾಡ್ಕೊಂಡೆ. ಯಾಕೆ? ಏನಾಯ್ತು ಸರ್? ಅಂದ್ರೆ ಸ್ವಂತ ಏನಾದ್ರು ಮಾಡೋಣ, ಸ್ವಂತ ಏನಾದ್ರು ಮಾಡೋಣ ಅಂತ ಗಾಡಿ ಹಾಕೊಂಡೆ, ಟಾಟಾ ಎಸಿ ಹಾಕೊಂಡೆ. ಅದೇನಾಯ್ತು, ಸ್ವಲ್ಪ ನಡೀತು. ಈ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ರು, ಆ ಟೈಮಲ್ಲಿ ಕಂಪ್ನಿ ಕ್ಲೋಸ್ ಆಗೋಯ್ತು. ಅದು ಕ್ಲೋಸ್ ಆದ್ಮೇಲೆ ತುಂಬಾ ಲಾಸ್ ಆಗೋಯ್ತು, ಬಿಲ್ಗಳು ಬರಲಿಲ್ಲ, ಎಲ್ಲ ಒಂದಕ್ಕೆರಡು ನನ್ನ ಮೇಲೆ ಬಿತ್ತು, ಹೊರೆ ಬಿತ್ತು. ತುಂಬಾ ಸಾಲಗಳು ಮಾಡಿಕೊಂಡೆ. ಎಲ್ಲ ಪಾಪ ನಮ್ಮ ತಾಯಿ ಎಲ್ಲ ನಿಂತ್ಕೊಂಡು ನಾನು ತೀರಿಸ್ಕೊಡ್ತೀನಿ ಅಂತೇಳಿ ಎಲ್ಲ ಮಾಡಿ ಅವ್ರ ಕೈಲಾದಷ್ಟು ಇದು ಮಾಡಿಕೊಂಡು, ಯಾರಿಗೆ ಆಗಲಿ ಒಂದು ರೂಪಾಯಿ ನಾವು ಮೋಸ ಮಾಡಿಲ್ಲ ಸರ್. ಎಲ್ಲರಿಗೂ ಇಷ್ಟೆಲ್ಲ ಇಷ್ಟಿದೆ ಅಂದ್ಬಿಟ್ಟು ತೋರಿಸಿ ಎಲ್ಲ ಕಷ್ಟಪಟ್ಟು ದುಡ್ದು ಮಾಡಿಕೊಡ್ತಾ ಇದ್ದೀವಿ ಸರ್. ಹಾಗೆ ನಂದು ವೃತ್ತಿಯಲ್ಲಿ ಪ್ರಾವಿಜನ್ ಸ್ಟೋರ್ ಕೆಲಸ ಮಾಡ್ತಾ ಇದ್ದೆ ಸರ್. ಇವತ್ತು ಅವ್ರು ಕೊಟ್ಟಿರೋ ಜಾಗ ಸರ್ ಇದು, ಹನುಮಾನ್ ನಗರ ಮುಕುಂಡ ಟ್ರೇಡರ್ಸ್ ಅಂದ್ಬಿಟ್ಟು. ಅವ್ರ ಹತ್ರ 13 ವರ್ಷ ಆಯ್ತು ಸರ್ ಸೇರಿ. ಇವಾಗ್ಲೂ ಅವ್ರ ಮನೇಲಿ ಕೆಲಸ ಇದೆ, ಇವಾಗ ಹೋಗ್ತೀನಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಅದೇ ಆಮೇಲೆ ಆಟೋ ವೃತ್ತಿ ಬಂದೆ, ಆಟೋ ಓಡಿಸ್ತೀನಿ, ಇವಾಗ್ಲೂ ಆಟೋ ಓಡಿಸ್ತೀನಿ, ಇದೆಲ್ಲ ಮುಗಿಸ್ಕೊಂಡು ಆಟೋ ಓಡಿಸ್ತೀನಿ. ಹೌದಾ? ಇದನ್ನ ಮುಗಿಸ್ಕೊಂಡು ಈಗಲೂ ಆಟೋ ಓಡಿಸ್ತೀನಿ. ಹೌದು ಸರ್. ಈಗ ಅಂಗಡಿಗೆ ಹೋಗ್ತಿದ್ರೆ ಅಂಗಡಿ ಕೆಲಸ? ಅಂಗಡಿ ಅಂದ್ರೆ ಅವ್ರ ಮನೇಲಿ ಇದೆ ಸರ್, ಮನೇಲಿ ಸಣ್ಣ ಪುಟ್ಟ ಟೇಬಲ್ ಒರೆಸೋದು. ಅವ್ರದೊಂದು ಚಿಕ್ಕ ಪಪ್ಪಿ ಇದೆ, ಅದನ್ನ ನೋಡ್ಕೊಂಡು ಕ್ಲೀನ್ ಆಗಿ ಬಾಚೋದು, ಅದಕ್ಕೆ ಸ್ನಾನ ಮಾಡಿಸೋದು ಇದೆ. ಒಟ್ಟಿನಲ್ಲಿ ಅಲ್ಲೇ ಇದೀರಿ, ಕೆಲಸ ಮಾಡ್ತೀರಿ. ಈಗ ಅವ್ರ ಆಶೀರ್ವಾದದಿಂದ ಇದು ನಡೀತಾ ಇದೆ. ಸರ್, ಈ ಹೋಟ್ಲ ಬಗ್ಗೆ, ಈ ಹೋಟ್ಲ್ ಅಂತ ಹೇಳಲ್ಲ ಇದು, ನಮಗೆ ಮನೆ ಅಂತಾನೆ ಹೇಳ್ತೀವಿ. ಫುಡ್ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಇಲ್ಲಿನ ಟೇಸ್ಟು, ಇಲ್ಲಿಂದ ಬ್ರೇಕ್ಫಾಸ್ಟ್ ನೀವು ತಿನ್ಬಿಟ್ರೆ ಇನ್ ಮಧ್ಯಾಹ್ನದವರೆಗೂ ಈ ಗ್ಯಾಸ್ಟ್ರಿಕ್ ಇನ್ನೊಂದು ಈ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ನಾವು ತಿಂತೀವಿ 80 ರೂಪಾಯಿ 100 ರೂಪಾಯಿ ಕೊಟ್ಟು. ಇದೊಂಥರ ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟು, ಅಲ್ಟಿಮೇಟ್ ಬ್ರೇಕ್ಫಾಸ್ಟ್ ಇದು. ಬೇರೆ ಏನು ಇದೆ ಅಂದ್ರೆ ಏನು ಅಂದ್ರೆ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಇವರು.
ಕ್ಲೀನ್ನೆಸ್ ಅನ್ನೋದು ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ. ನಾವು ಡೈಲಿ ರೊಟೀನ್ ಆಗ್ಬಿಟ್ಟಿದೆ ನಮಗೆ, ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ. ನೀವು ಮಧ್ಯಾಹ್ನ ಊಟ ಮಾಡಿಬಿಟ್ರೆ ನೀವು ಊಟ ನಿಮಗೆ ಆ ರುಚಿ ನಿಮಗೆ ನಿಮ್ಮ ಮನೇಲಿ ಕುತ್ಕೊಂಡು ತಿನ್ನಂಗೆ ಇರುತ್ತೆ. ಟಾಟಾ ಎ ಸಿ ಹಾಕಿದ್ ಬಹಳ ಲಾಸ್ ಆಗಿದೆ. ಬಹಳ, ಅದೇ ನಾನು ಮಾಡಿದ ತಪ್ಪು ಅಂದರೆ ದುಡ್ಡದ ದುಡ್ಡೆಲ್ಲ ಹೊರಟೋಗ್ಬಿಡ್ತು ಹೋಗ್ಬಿಡ್ತು. ಅದ್ರ ಸಾಲ ಯಾಕೆ ಮಾಡಿದ್ರಿ ಸರ್? ಲೋನ್ ಮೇಲೆ ತೊಗೊಂಡಿದ್ದೆ, ಜೀವನ ಹೆಂಗೋ ನಡೀತಾ ಇದೆಯಲ್ಲ, ಲೋನಲ್ಲಿ ಕಟ್ಕೊಂಡು ಹೋಗ್ಬಿಡೋಣ, ಸಂಪನ್ನ ಇದೆ ಅಂತ ಮಾಡಿದೆ. ನೋಟ್ ಬ್ಯಾನ್ ಆಯಿತು, ಮ್ಯಾನೇಜರ್ ಹೇಳ್ದಂಗೆ ಕೇಳ್ದಂಗೆ ನಮ್ಮ ಹತ್ರ ಮಾಮೂಲಿ ಸೈನ್ ಮಾಡಿಸ್ಕೊಂಡಿದ್ರು ಮಾಡಿಸ್ಕೊಂಡಿದ್ರು. ಅವ್ರ ಕಂಪ್ನಿ ಹತ್ರ ಹೋಗಿ ಕೇಳಿದ್ರೆ ಮ್ಯಾನೇಜರ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಏನಂತ ಮಾತಾಡ್ತೀರಿ ಅವಾಗ? 4 ಲಕ್ಷ ಇದ್ದಿದ್ದು 8 ಲಕ್ಷ ಆಯಿತು, 8 ಲಕ್ಷ ಇದ್ದಿದ್ದು 12 ಲಕ್ಷ ಆಯಿತು. ಹಂಗೆ ಸಾಲ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಟಾಟಾ ಎಸಿನೂ ಕಳ್ಕೊಂಡೆ, ಅಮ್ಮನ ಮೈಯಲ್ಲಿದ್ದು ಚಿನ್ನ ಎಲ್ಲ ಕಳ್ಕೊಂಡೆ, ಅಮ್ಮನ ಪಾಪ ಒಡವೆ ಎಲ್ಲಾನು ಕಳ್ಕೊಂಡೆ. ಎಲ್ಲ ಇಟ್ಟು ಇಟ್ಟು ಮಗನಿಗೋಸ್ಕರ ಮಾಡಿ 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 ಮಾಡಿದ್ರು. ನನ್ನ ಮಗ ಎಲ್ಲರಿಗೂ, ನನ್ನ ಮಗ ಎಲ್ಲ ಹೋಗ್ಬಿಡ್ತಾನೋ, ನಾನು ಅವ್ನು ಬೆಂಬಲವಾಗಿ ನಿಂತ್ಕೋಬೇಕು. ಅವ್ರಿಗೆ ಇವಾಗಲೂ ಸರ್ಜರಿ ಮಾಡಿಸ್ಬೇಕು ಸರ್ ಕಾಲು, ಸರ್ಜರಿ ಮಾಡಿ ಈ ಕಾಲು ಹಿಂಗೆ ತಿರ್ಕೊಂಬಿಡುತ್ತೆ. ಹೌದಾ? ಅರ್ಧ ಗಂಟೆ ಏನಾಗಿದೆ? ಅವ್ರಿಗೆ ಮೂಳೆ ಸಂಬಂಧಿಬಿಟ್ಟಿದೆ, ಮಂಡಿ ಮೂಳೆ ಸಂಬಂಧಿಬಿಟ್ಟಿದೆ. ಓಕೆ. ಆದರೂ ಅವರು ಏನೋ ನಿನ್ನ ನಿನಗೊಂದು ಬದುಕು ಕಟ್ಕೊಡ್ಲೇಬೇಕು ನಾನು ಅಂತೇಳಿ ನನಗಿದೊಂದು ಮಾಡಿಕೊಟ್ರು. ನಮ್ಮ ಮೇಯ್ನ್ ಏನಂದರೆ ನನ್ನ ದಾರಿ ತೋರಿಸಿದವರು ಮುಕುಂದ್ ಟ್ರೇಡರ್ಸ್ ಅವರ, ಮುಕುಂದ್ ಅವ್ರ ತಂದೆ ರಾಜಣ್ಣ. ಓಕೆ. ಅವ್ರದ್ದು ಇಲ್ಲೇ ಬ್ಯಾಂಕ್ ಇದೆ. ಅವರು ಏನೋ ಮಾಡ್ಕೊತೀಯ ಜೀವನ ಮಾಡ್ಕೋ, ನಂದೊಂದು ಅಂಗಡಿ ಖಾಲಿ ಇದೆ ಮಾಡ್ಕೊ ಅಂತೇಳಿ ಅದೊಂದು ಗಾಡಿ ಎಲ್ಲ ಇದು ಮಾಡಿಕೊಟ್ಟು ಐಟಮ್ ಎಲ್ಲ ಅವ್ರ ಮಗ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ನನಗೆ. ಆದ್ರೂ ತುಂಬಾನೇ ಕಾಲು ನೋವು ಸರ್ ನನಗೆ, ಎದ್ರೆ ಕೂತ್ಕೊಳಕ್ ಆಗಲ್ಲ, ಕೂತ್ರೆ ಎದ್ರಕ್ ಆಗಲ್ಲ, ತುಂಬಾನೇ ಕಾಲು ನೋವು. ಆದ್ರೂ ನಂಗೆ ವಿಧಿ ಇಲ್ಲ, ಜನಕ್ಕೆ ಸಾಲ ದುಡ್ಡು ಕೊಡ್ಬೇಕು ಅವ್ರಿಗೆ, ಏನು ಬೇರೆ ಏನ್ ಮಾಡೋಕ್ಕೂ ನಂಗೆ ಮೇಂಟೈನ್ ಮಾಡಕ್ ಆಯ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಅವ್ರು ಏನಾರು ಮಾಡ್ತೀರ್ಯಾ ನೋಡಿ ಅಂತ ಹೇಳಿದ್ರು ನಮ್ಗೆ ರಾಜಣ್ಣ ಅವರು, ಓನರ್ ರಾಜಣ್ಣ ಅವರು. ನೋಡ್ರಿ ಎಷ್ಟೊತ್ತಿದ್ರು ಹೊರಗಿನವ್ರೆ ಆದ್ರು ನಂಗೆ ಹೊರಗಿನವ್ರೆ ಸರ್, ಒಳಗಡೆಯವ್ರು ಯಾರು ಆಗ್ನಲ್ಲ ಸರ್ ನಂಗೆ. ಇವತ್ತು ಒಂದು ಕಷ್ಟ ಅಂದ್ರೆ ನಂಗೆ ಹೊರಗಡೆಯವ್ರೇನೆ ಕೈ ಹಿಡಿಯೋದು. ಕೈ ಹಿಡಿಯೋದು ಇವಾಗೇನ್? ಇವಾಗ್ಲೂ ತುಂಬಾ ಕಷ್ಟದಲ್ಲಿದ್ದೀನಿ ಸರ್ ನಾನು. ಯಾಕಮ್ಮ ಏನ್ ಮಾಡಿದ್ರು ನಮ್ಗೆ? ಯಾಕೆ ಇಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಲ್ಲ ಈಗ? ಇವಾಗ ನಡೀತಾ ಇದೆ ಸರ್. ಅಲ್ವಾ? ಇವಾಗ ನಡೀತಾ. ಯಾವುದೇ ಕಷ್ಟ ಪರಿಹಾರ ಆಗಬೇಕಂದ್ರೆ ಸ್ವಲ್ಪ ದಿವಸ ಬೇಕಾಗುತ್ತೆ. ಬೇಕಾಗುತ್ತೆ ಸರ್. ಅಲ್ವಾ? ಹೌದು ಸರ್. ಒಂದೇ ಸಲಕ್ಕೆ ಯಾವುದು ಆಗಲ್ವಲ್ಲಮ್ಮ. ಇದರಿಂದ ವನವಾಸ ಪಟ್ಟಿವಿ ನಾವು, ಒಬ್ಬರ ಮನೇಲಿ ಇದ್ವಿ, ಅಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ವಿ. ಏನೇ ಮಾಡಿದ್ರು ನನ್ನ ಕೈಲಿ ಆಗ್ಲಿಲ್ಲ ಸರ್, ಮುಂದೆ ಬರೋಕೆ ಆಗ್ಲಿಲ್ಲ. ಏನ್ ಮಾಡಿದ್ರು ನಮ್ಗೆ ಕೈ ಹಿಡಿಲೇ ಇಲ್ಲ ನಮ್ಗೆ. ಈ ಹೋಟೆಲ್ ಮಾಡಿದಾಗಿಂದ ಪರವಾಗಿಲ್ಲ. ಮಗನಿಗೆ ಮದುವೆ ಮಾಡಿರಿ? ಹೌದಮ್ಮ. ಓ, ಸೊಸೆನೂ ಕೆಲಸ ಮಾಡ್ತಾರ? ಸೂಪರ್. ಏನಮ್ಮ ನಿಮ್ಮ ಹೆಸರು? ಲತಾ ಅಮ್ಮ. ಓ, ಅತ್ತೆ ಸೊಸೆ ಜುಗಲ್ ಬಂದಿ ನಿಮ್ದು? ಖುಷಿ ಆಯ್ತಮ್ಮ, ಖುಷಿ. ಮದುವೆ ಒಂದು 9 ತಿಂಗಳು ಒಂಚೂರು ತಾಯಿ ಹೋಗ್ಬಿಟ್ರು. ಇವ್ರ ಮದುವೆ ಮಾಡಿದಾಗ ಅಷ್ಟೊಂದು ಸಾಲ ಮಾಡ್ಕೋಬಿಟ್ಟೆ, ಎಲ್ಲ ನಮ್ಗೆ ಎಬಿ ಆಗೋಯ್ತು ಸರ್. ಈಗ ಜಮೀನಿತ್ತು ಮಾರಿದ್ರಿ ಅಂತ ಮಾರ್ಬಿಟ್ಟು, ಯಾವ್ದಕ್ಕೋಸ್ಕರ ಮಾರಿದ್ದದು ಸರ್? ನನ್ನ ಮದುವೆ ಫಿಕ್ಸ್ ಆಯ್ತು, ತಾಯಿ ತೀರೋದ್ರು, ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು. ಅವ್ರ ತಂಗಿ ಜವಾಬ್ದಾರಿ, ಅವ್ರ ತಂದೆ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು. ಸಪ್ರೇಟ್ ಅವ್ರಿಗೆ ಮನೆ ಮಾಡಿ, ಅವ್ರದ್ದು ಬಾಡಿ ಎಲ್ಲ ದಪ್ಪನ್ ಮಾಡಿ, ಅವ್ರದ್ದೆಲ್ಲ ಕಾರ್ಯ ಮುಗಿಸಿ, ಆ ಹುಡುಗಿ ಜವಾಬ್ದಾರಿ ಅವ್ರ ತಂದೆ ಜವಾಬ್ದಾರಿ ನಾವೇ ತೊಗೊಂಡು. ಯಾಕಂದರೆ ವಯಸ್ಸಿಗೆ ಬಂದಿರೋ ಹುಡುಗಿ ಬಿಡೋಕ್ಕಾಗಲ್ಲ, ಹಿಂದೆ ಮುಂದೆ ಯಾರಿಲ್ಲ ಅವ್ರಿಗೆ, ನೋಡ್ಕೋತೀನಿ ಅಂದರೆ ಯಾರು ನೋಡ್ಕೊಳ್ಳೋರಿಗೆ. ಅವಾಗ ನಾವೇನು ಮಾಡಿದ್ವಿ, ಬೇಡ ನಮ್ಮ ತಾಯಿ ಬಿಡಲಿಲ್ಲ, ಬಿಡು ನಮ್ಮ ಮನೆಗೆ, ನಮ್ಮ ಮನೆ ಮಗಳಾಗಿದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮಿಸಸ್ಸು ಮತ್ತು ಅವ್ರ ತಂಗಿ ಅವ್ರಿಗೆಲ್ಲ ಸಪ್ರೇಟ್ ಮನೆ ಮಾಡಿ ಅದನ್ನು ಸಾಲ ಮಾಡೇ ಮಾಡ್ಕೊಂಡ್ವಿ. ಸಾಲ ಮಾಡಿ ಅವ್ರಿಗೊಂದು ಸಪ್ರೇಟ್ ಮಾಡಿ ಎಲ್ಲ ಮಾಡಿ ಕೊಟ್ವಿ. ಅವ್ರ ಬುದ್ಧಿ ತೋರಿಸ್ಬಿಟ್ಟು ಹೋದ್ರು, ನಮ್ಮ ಮಿಸಸ್ ನಾನು ಇದ್ದೀವಿ. ನಮ್ಮ ಮಿಸಸ್ಗೆ ಪಾಪ ಹೇಳೋರಿಲ್ಲ ಕೇಳೋರಿಲ್ಲ, ಏನು ಊಟ ಮಾಡ್ದಮ್ಮ ತಿಂದಮ್ಮ ಅಂತ ಅವ್ರ ತಂದೆ ಕಡೆಯಿಂದ ಏನು ಕೇಳೋರಿಲ್ಲ. ಅವ್ರಿಗೆ ನಾವೇ ನಮ್ಮ ತಾಯಿನೇ ತಂದೆಯಾಗಿ, ತಾಯಿಯಾಗಿ ನಮ್ಮ ತಂದೆಯೇ ತಂದೆಯಾಗಿ ಅವರಿದ್ದಾರೆ. ಇಷ್ಟೇ ನಾನು ಹೇಳೋಣ. ಏ ಪುಣ್ಯಕ್ಕ ಸೊಸೆ ಚೆನ್ನಾಗಿ ಸಿಕ್ಕಳಮ್ಮ, ನಿಮ್ಮ ಜೊತೆ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ಳಿಗೂ ಬೇರೆ ಯಾರು ಇಲ್ಲ, ಅವ್ಳನ್ನ ಕರೆಯೋರು ಇಲ್ಲ, ಹೆಂಗಿದೆ ಏನು ಅಂತ ಯಾರು ಕೇಳಲ್ಲ. ಈಗ ಒಂದು ವರ್ಷಕ್ಕೆ ಒಂದ್ಸಾರಿ ಅವ್ಳನ್ನ ಕರೆಯಲ್ಲ. ಹೆಂಗೆ ಅಮ್ಮ ಪರಿಚಯ ಆದ್ರೆ ನಿಮಗೆ? ನಮ್ಮ ವಾರ್ಗಿತಿ ಮಗಳು. ವಾರ್ಗಿತಿ ಮಗಳು? ನಿಮ್ ಜೊತೆಗೆ ಬೆಳೆದ್ರು, ನೀವೇ ಇಟ್ಕೊಂಡು ಬೆಳೆಸಿದ್ರಿ ಇವ್ರನ್ನ ಅಮ್ಮ ತಿರೋದ್ಮೇಲೆ?
ಅಮ್ಮ ತೀರೋದ್ಮೇಲೆ ನಿಮ್ಮ ಮನೆಗೆ ಇದ್ರು? ಮದುವೆ ಆಗನ್ ಗಂಟ ಬಾಡಿಗೆ ಮನ ಮಾಡ್ಕೊಂಡು ಮದುವೆ ಆದ್ಮೇಲೆ ನಮ್ಮ ಮನೇಲಿ ಇಟ್ಕೊಂಡಿದ್ವಿ. ಅವರು 4 ವರ್ಷ ನಮ್ಮ ಹತ್ರ ಇದ್ರು. ಈಗ ಅವ್ರು ಹೋಗಿ ಒಂದು 6 ತಿಂಗಳಾಯ್ತು. ಅಪ್ಪ ನನ್ನ ಮಗಳು ಅಂತ ಒಂದಿನ ಬಂದು ನೋಡಲ್ಲ. ಯಾರು ಇವಳಿಗೆ ನನ್ನ ಜನ ಅಂತ ಯಾರು ಇಲ್ಲ ಇವಳಿಗೆ. ನೀನು ಅಳಬೇಡಮ್ಮ, ನಾನು ಎಲ್ಲ ನನ್ನ ಬೈತಾರ ಎಲ್ಲಾರನ್ನ ಅಳಿಸ್ತೀಯ ನೀನು ಅಂತ. ಏನ್ ಮಾಡ ಸರ್, ಟೈಮು ನಮ್ಮ ನೋಯಾ ಕಷ್ಟ ನಿಮ್ಗೆ ಹೇಳ್ಕೋಬೇಕಲ್ಲ ಸರ್. ಏನ್ ಮಾಡ್ಲಿ ಅಮ್ಮ, ಎಲ್ಲೋದ್ರೂ ಇಂಥ ಕತೆಗಳೇ ಸಿಗುತ್ತೆ, ಇಂಥ ತಾಯಂದ್ರೆ ಸಿಗ್ತೀರಿ. ಏನ್ ಮಾಡ್ಲಿ, ನಾನು ದೇವ್ರಿಗೆ ಹಿಂಗ್ ಯಾಕೆ ಮಾಡ್ಬಿಟ್ನ ಜೀವನ ಅಷ್ಟೇ ಸರ್. ಏನಮ್ಮ ಜೀವನಕ್ಕೆ ಅರ್ಥ ಹಂಗಾರೆ? ಕಷ್ಟ ದುಡಿಯೋದು 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 ಎಷ್ಟು ದುಡಿತೀರಿ? ಅದೇ ಆಗ್ಬಿಟ್ಟದ ಸರ್, ದುಡಿಯೋದೇ ಆಗ್ಬಿಟ್ಟದ ಸರ್. ಕುಂತ್ಕೊಂಡು ತಿನ್ನೋದು ಅಂತೂ ಪುಣ್ಯ ತರಲಿಲ್ಲ. ದುಡಿದ್ರು ನೆಮ್ಮದಿನೂ ಇಲ್ಲ, ನೆಮ್ಮದಿ ಇಲ್ಲ. ಗಂಡನ ಮನೆಗೂ ಸುಖ ಸಿಗ್ಲಿಲ್ಲ, ಅಪ್ಪನ ಮನೇಲೂ ಇಲ್ಲ, ಗಂಡನ ಮನೇಲೂ ಇಲ್ಲ, ಯಾರ ಮನೇಲೂ ಇಲ್ಲ ಸರ್. ನನಗೆ ಪಟ್ಟ ಮನೇಲೂ ಇಲ್ಲ, ತನ್ನ ಮನೇಲೂ ಇಲ್ಲ, ಅಪ್ಪನ ಮನೇಲೂ ಇಲ್ಲ, ಗಂಡನ ಮನೇಲೂ ಇಲ್ಲ. ಒಂದ್ ದಿವಸ ಚಂದಾಗ ಊರಿಗೆ ಹೋಗ್ಲಿಲ್ಲ, ಇಲ್ಲ ಎಲ್ಲೂ ಹೋಗಿಲ್ಲ ಸರ್. ನಾನು ಒಂದ್ ಒಳ್ಳೆ ಸಿನಿಮಾ ನೋಡ್ಲಿಲ್ಲ, ಯಾವ್ದು ಹೋಗಿಲ್ಲ ಸರ್. ಯಾವ ಸಿನಿಮಾ ನೋಡಿದ್ದಮ್ಮ ಲಾಸ್ಟಿಗೆ? ನಾನು ಯಾವ್ದು ನೋಡಿಲ್ಲ ಸರ್, ಯಾವ್ದು ಲೈಫಲ್ಲಿ ನಾನು ಸಿನಿಮಾನೇ ನೋಡಿಲ್ಲ ಸರ್. ಅಯ್ಯೋ ಹೆಂಗಮ್ಮ, ಕಷ್ಟನೇ ನೋಡಿದ್ದೀನಿಲ್ಲ, ಕಷ್ಟನೇ ಒಂದು ಸಿನಿಮಾ ಆಗ್ಬಿಟ್ಟಿದಲ್ಲ. ಎಲ್ಲಿಗೆ ಪ್ರವಾಸಕ್ಕೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಸರ್, ಸಂಬಂಧದ ಮದುವೆಗಳಿಗೂ ಹೋಗಿಲ್ಲ ಸರ್. ಹಿಂಗೆ ಕಳೆದ್ ಬಿಟ್ರಿ ಜೀವನ? ಇಷ್ಟೇ ಲೈಫ್ ನಂದು. ಇನ್ನ ಮಗ ಸೊಸೆ ಇದಾರಲ್ಲ, ನೋಡ್ಕೊಂತಾರ ಬಿಡಮ್ಮ ಚೆನ್ನಾಗಿ. ಅವ್ರಿಗೆ ನಾವ್ ಅದ ಮಾಡ್ಕೊಟ್ರೆ ತಾನೆ ಸರ್ ಅವ್ರು ನೋಡ್ಕೊಳ್ಳೋದು. ಹಂಗೆ ಈಗ ಇವ್ರ ಜವಾಬ್ದಾರಿ ನಿಮ್ ಮೇಲೆ ಬಿದ್ದಿದೆ ಬಿದ್ದಿದೆ ಸರ್. ಮಗನಿಗೂ ಪಾಪ ಏನೂ ಗೊತ್ತಾಗಲ್ಲ, ಸೊಸೆಗೂ ಏನೂ ಗೊತ್ತಾಗಲ್ಲ. ಅಷ್ಟ್ರಲ್ಲೂ ನನ್ನ ಋಣ ತೀರ್ಸ್ಕೊಬಿಟ್ರೆ ಸಾಕು ಅಂತ ಹೊಡೆದಾಡ್ತಾ ಇದ್ದೀನಿ ಸರ್. ಏ ಯಾಕಮ್ಮ, ಇನ್ನೂ ಇರ್ಬೇಕು, ನೀವು 106 ವರ್ಷ ಇರ್ಬೇಕು ನೀನು. ನೋಡಲ್ಲ ಸೊಸೆ ಅಳ್ತಾಳೆ ನೋಡ. ಅಮ್ಮ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರುತ್ತಾನಮ್ಮ? ಬರ್ತದೆ ಸರ್, ಆದ್ರೆ ನನಗೆ ಬಂದ ಕಷ್ಟ ಯಾರಿಗೂ ಬೇಡ ಸರ್. ಎಲ್ಲರೂ ಇದ್ದು ಒಬ್ಬಳೇ ಒಂಟಿ ಹೇಳಿ, ಇವತ್ತಿಗೂ ನಮ್ಮನ್ನ ಯಾರು ಏನು ಅಂತ ಕೇಳಲ್ಲ. ನನ್ನಂಗೆ ನನ್ನ ಮಗನಿಗೂ ಆಗೋಯ್ತಲ್ಲ ಅನ್ನೋದೊಂದು ಚಿಂತೆ ಸರ್. ಯಾಕೇನಾಯ್ತು ಮಗನ್ಗೆ? ಯಾರು ಏನು ಕರೆಯಲ್ಲ, ಕಳ್ಸಲ್ಲ, ಮಾಡಲ್ಲ. ಇಲ್ಲ ಮುಂದಕ್ಕೆ ದೊಡ್ಡವ್ರು ಆಗ್ತಾರೆ. ಅಯ್ಯೋ ನಿಮ್ಮ ಹತ್ರ ಎಲ್ಲ ಬಂದಾಗ ಎಲ್ಲರೂ ಬರ್ತಾರೆ, ಹೆದರ್ಬೇಡಿ. ನಿಮ್ಮ ಹತ್ರ ಎಲ್ಲ ಬಂದಾಗ ಎಲ್ಲರೂ ಬರ್ತಾರೆ. ಇವಾಗ ನಮ್ಗಿರೋರು ರಾಜಣ್ಣ ಅವರು, ಅಂಗಡಿ ಕೊಟ್ಟಿರೋರು, ಪರ್ಸನ್ ಹಾಸ್ಪಿಟಲ್ ಅವರು, ಎಲ್ಲಾರವರು ಅವರೇ ಸಹ ನಮ್ಗೆ. ಅವರೇ ದೇವರು, ಅವರೇ ದೇವರು, ಅವರೇ ಜನ, ಅವರೇ ತಂದೆ ತಾಯಿ. ಇಲ್ಲಿ ಬಿಡು, ದೇವ್ರ ರೂಪದಲ್ಲಿ ನೋಡಿ ಇಂಥವ್ರನ್ನ ಕಳಿಸ್ತಾನೆ ದೇವರು. ದೇವ್ರು ಅವನೇ ಬರಕ್ ಆಗಲ್ವಲ್ಲಮ್ಮ, ಹಿಂಗೆ ನಿಮ್ಮ ಮನೆ ಓನರ್ ಅಂತವ್ರನ್ನ ಹಾಸ್ಪಿಟ್ಲ್ ಅಂತವ್ರನ್ನ ಕಳಿಸ್ತಾನೆ ಅಲ್ಲ. ಚಿಂತೆ ಮಾಡ್ಬೇಡಮ್ಮ, ಬೆಂಗಳೂರಲ್ಲಿ ಎಲ್ಲರು ಬಾಳಿ ಬದುಕಿದ್ದಾರೆ. ಬೆಂಗಳೂರು ಎಲ್ಲರಿಗೆ ಅನ್ನ ಕೊಟ್ಟಿದ್ಯಮ್ಮ. ಏನ್ ನಿನಗ್ ಕೊಡಲ್ವಾ? ನೀನ್ ಬಾರನ ಬೆಂಗಳೂರಿಗೆ, ನೀನ್ ನಮ್ ಬೆಂಗಳೂರಿನ ತಾಯಿ. ನೋಡ ಯಾಕಮ್ಮ ಅಳ್ತಾ ಇದೆಯಮ್ಮ, ಯಾಕೆ ಅಳ್ತಾ ಇದೆಯಮ್ಮ? ಅಳಬಾರ್ದು ಅಳಬಾರ್ದು ಅಳಬಾರ್ದು, ಬೆಳಿಗ್ಗೆ ಬೆಳಿಗ್ಗೆ ಅಳಬಾರ್ದು. ಏನನ್ಸುತ್ತೆ ಅಮ್ಮನ ಬಗ್ಗೆ? ಇವ್ರ ಕೈ ಬಿಟ್ಟಿದ್ರೆ ಯಾಕೆ ನಿಮ್ಮ ಅಪ್ಪ ಅಮ್ಮ ಏನು ಹೋಗ್ಬಿಟ್ರ ಅಪ್ಪ? ಅಪ್ಪ ಅಪ್ಪ ಇದಾರೆ. ಎಷ್ಟು ಜನ ಮಕ್ಕಳು ನೀವು? ಇಬ್ರು. ನಿಮ್ಮ ಇನ್ನೊಬ್ರು ನಿಮ್ ತಂಗಿ? ಅವ್ರ ತಂಗಿಗೂ ಮದುವೆ ಆಯ್ತು. ಮದುವೆ ಆಯ್ತು. ಮದುವೆಯೂ ಕರೀಲಿಲ್ಲ. ಕರೀಲಿಲ್ಲ ಯಾಕಮ್ಮ? ನಮ್ದಕ್ಕೆ ಎದುರು 4 ವರ್ಷ ಅಮ್ಮನೇ ನೋಡ್ಕೊಂಡಿದ್ದೆ ಎಲ್ಲಾರು ಸೌಕರ್ಯ ಎಲ್ಲ. ನಮ್ಮ ಅಪ್ಪನೂ ಮಗಳು ಅಂತ ಪ್ರೀತಿ ಇಲ್ಲ. ಅತ್ತೆನೆ ಎಲ್ಲ ನೋಡ್ಕೊಂಡಿದ್ ನಿಮ್ಮನ್ನ. ಏನನ್ಸುತ್ತೆ ಅತ್ತೆ? ಒಳ್ಳೆಯವರು. ನೀನು ಒಳ್ಳೆಯವಳಮ್ಮ, ನೀನು ಒಳ್ಳೆಯವಳು ತಾಯಿ. ಅಳಬಾರ್ದು. ಅಲ್ಲಮ್ಮ ಮುತ್ತಿನಂತ ಗಂಡ, ಬಂಗಾರದಂತ ಅತ್ತೆ, ಯಾಕಮ್ಮ ಅಳು? ಒಳ್ಳೇದಾಗುತ್ತಮ್ಮ, ಈಗ ಒಳ್ಳೆ ಕಾಲ ಬಂದಿದೆ ನಿಮಗೆ.
ಒಳ್ಳೇದಾಗುತ್ತೆ. ಅಳ್ಬಾರ್ದು ಅಳ್ಬಾರ್ದು. ಇವರೇ ಎಲ್ಲ ಸರ್ ನಮ್ಗೆ. ನನ್ಗೆ ಇವರೇ ಎಲ್ಲ, ನಾನು ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗಲ್ಲ ಇವ್ರ ಜೊತೆಗೆ. ಯಾರು ಇಲ್ಲ ಕರೆಯಕ್ಕೆ. ನಾಲ್ಕು ವರ್ಷ ಆಯ್ತು ಮಾರ್ಚ್ ನಾಲ್ಕು ವರ್ಷ ಮದ್ವೆ ಆಗಿ ಸರ್. ಮಾರ್ಚ್ಗೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾಲ್ಕು ವರ್ಷ. ನಾಲ್ಕು ವರ್ಷ ಅಮ್ಮ ಹೋಗ್ಬಿಟ್ಟು ಐದು ವರ್ಷ ಆಗ್ತಿದ್ದೆ, ಆರು ವರ್ಷ ಆಗುತ್ತೆ. ಅವ್ರು ತೀರ್ಕೊಂಡಾಗ್ಲೂ ನಾವೇ ಎಲ್ಲ ಮಾಡಿ ಎಲ್ಲ ಮಾಡಿದ್ದೀವ್ರೆ ಸರ್. ಹೌದಾ? ಇವರು ಅಕ್ಕ, ನಮ್ಮ ಅಕ್ಕ ಮತ್ತೆ ಚಿಕ್ಕಪ್ಪ. ಇವ್ರು ಇವರಿಲ್ಲ ಅಂದ್ರೆ ನಮ್ಮ ಅಮ್ಮನ ಬಾಡಿ ಊರು ಹೋಗ್ತಿರ್ಲಿಲ್ಲ ಸರ್. ವಿಕ್ಟೋರಿ ಆಸ್ಪತ್ರೆಲ್ಲ ಇರೋದು ಇವರೇ ಅಮ್ಮ ಹೆಲ್ಪ್ ಮಾಡಿದ್ರು. ನಮ್ಮ ಯಜಮಾನ್ರು ಅಮ್ಮ. ಯಜಮಾನ್ರ ಬಗ್ಗೆ ಏನ್ ಅನ್ಸುತ್ತೆ ಅಮ್ಮ? ಒಳ್ಳೆಯವ್ರು. ಒಳ್ಳೆಯವ್ರು ಅಂತ ಗಡನ್ ಪಡೆ ಪುಣ್ಯ ಮಾಡಿದ್ರು. ಈಗ ಪುಣ್ಯ ಮಾಡಿದ್ರಿ ಅತ್ತೆ ಅವರು ಅಮ್ಮ. ನಾನು ನಿಜ ಸರ್ ನಾನೇ ಬೇಜಾರು ಮಾಡ್ತೇನೆ. ನಾನೇ ಬೇಜಾರು ಮಾಡ್ಕೋತೀನಿ ಮಾಡ್ತೀನಿ ಅವ್ರಿಗೆ. ಯಾಕಮ್ಮ? ಅವ್ರು ನಮ್ಮೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗಡ ಅಳಬಾರ್ದು ಅಳಬಾರ್ದು. ಏಯ್ ನನಗೂ ಅಳ ಬರುತ್ತಪ್ಪ. ಹಾಂ ಅಳಬಾರ್ದು. ಓಕೆ. ಈಗ ದುಡಿತಾ ಇದ್ದೀರಲ್ಲಮ್ಮ, ದುಡಿಮೆ ದೊಡ್ಡ ತಾಯಿ ಅಪ್ಪ. ದುಡಿಮೆ ಮುಂದೆ ಯಾವುದು ಇಲ್ಲ. ನೀವು ಈಗ ದುಡೀರಿ, ನಾಳೆ ದೊಡ್ಡ ಎಲ್ಲರೂ ಬರ್ತಾರೆ ನಿಮ್ಮ ಹಿಂದೆ. ಅರ್ಥ ಆಯ್ತಾ ಅಲ್ವಾ? ಎಲ್ಲ ಬರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಕಷ್ಟದಲ್ಲಿ ಯಾರು ಆಗಲ್ಲ. ಯಾರು ಆಗಲ್ಲ, ಅದು ಪ್ರಪಂಚದ ನಿಯಮ ಅಮ್ಮ ಅಲ್ವಾ? ಪ್ರಪಂಚದ ನಿಯಮ ಅದು. ನಿಮ್ಮ ನಮ್ಮ ಹತ್ರ ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಯಾರು ಬರಲ್ಲ. ಚಿಂತೆ ಮಾಡಬೇಡಿ, ನಾಳೆ ಒಳ್ಳೆ ಕಾಲ ಬರುತ್ತೆ, ಒಳ್ಳೆ ಕಾಲ ಬರುತ್ತೆ. ಈಗ ಬರ್ತಾರಲ್ಲ ಗ್ರಾಹಕರು, ಇವರೇ ನಿಮಗೆ ದೇವರು ಅಲ್ಲ. ನಿಮ್ಮ ಹತ್ರ ಬಂದು ಊಟ ಮಾಡಿ ಹರಸಿ ಆಶೀರ್ವಾದ ಮಾಡಿ ಅಲ್ವಾ? ಅದು ಇವ್ರು ಪಡೋ ಶ್ರಮ ಸರ್, ಏನಿಲ್ಲ, ನಮ್ದೇನಿಲ್ಲ. ಇವರು ಪಡ್ತಿರೋ ಶ್ರಮ ಅದು. ನಮ್ಮಮ್ಮ ನಾವೇನು ಮಾಡ್ತಾರೆ, ನಮ್ಮ ಯಜಮಾನ್ರು ನಾವು ಸುಮ್ಮನೆ ಹೆಲ್ಪ್ ಅಷ್ಟೇ ಇರೋದು, ಅವರೇ ಪಡ್ತಾ ಇರೋದು ಕಷ್ಟ. ಇರ್ಲಿ ಇರ್ಲಿ ಅಮ್ಮಂಗೆ, ಅವ್ರು ಫುಲ್ ಮಂಡಿ ನೋವು. ಈಗ ಕೂತ್ಕೊಂಡ್ರೆ ಎದೋಳ ಕಷ್ಟ, ಒನ್ ಅವ್ರು ಬೇಕು. ಅವ್ನು ಮಾಡಿ ಎದೋಳ ಅಷ್ಟಲ್ಲಿ. ಫಸ್ಟು ಸರ್ ಬಜ್ಜಿ ಶುರು ಮಾಡಿದ್ ಸರ್ ನೈಟ್. ಬಜ್ಜಿ ಶುರು ಮಾಡಿದಾಗ ಈ ಪ್ರಶಾಂತ್ ಹಾಸ್ಪಿಟಲ್ ಇದೆಯಲ್ಲ ಸರ್, ಪ್ರಶಾಂತ್ ಹಾಸ್ಪಿಟಲ್ ಅವರೆಲ್ಲ ಪುಷ್ ಮಾಡಿದ್ರು. ಅಲ್ಲಿ ಹುಡುಗರೆಲ್ಲ ಪುಷ್ ಮಾಡಿದ್ರು, ನೀವು ಟಿಫನ್ ಶುರು ಮಾಡಿ ನಾವಿದ್ದೀವಿ ಅಂತ. ಅವಾಗ ಟಿಫನ್ ಶುರು ಮಾಡಿದ್ವಿ. ಟಿಫನ್ ಆದಮೇಲೆ ಊಟ ಶುರು ಮಾಡಿ ಅಂತ ಹೇಳಿದ್ರು. ಊಟ ಶುರು ಮಾಡಿದೆ. ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿರೋದು ಅವ್ರ ಹಾಸ್ಪಿಟಲ್ ಅವರು ಸರ್. ಈಗ ಏನೇನು ಮಾಡ್ತೀರಿ ಸರ್? ಬೆಳಗ್ಗೆ ಟೈಮು ಇಡ್ಲಿ ವಡೆ ರೈಸ್ ಬಾತು ಚಿತ್ರಾನ್ನ ಪೂರಿ ಇರುತ್ತೆ. ಮಧ್ಯಾಹ್ನ ಟೈಮು ಚಪಾತಿ ಅನ್ನ ಸಾಂಬಾರು ಮತ್ತು ರಾಗಿ ಮುದ್ದೆ ಊಟ ಇರುತ್ತೆ ಸರ್. ಎಷ್ಟು ಇದಕ್ಕೆಲ್ಲ ಏನು ರೇಟ್ ಸರ್? ರೈಸ್ ಬಾತ್ ಬಂದು 30 ರೂಪಾಯಿ, ಪೂರಿ 30 ರೂಪಾಯಿ, ಇಡ್ಲಿ 10 ರೂಪಾಯಿ, ಚಿಕ್ಕ ಇಡ್ಲಿ ತಟ್ಟೆ ಇಡ್ಲಿ 15 ರೂಪಾಯಿ, ಬೋಂಡ 5 ರೂಪಾಯಿ ಸರ್. ರಾಗಿ ಮುದ್ದೆ ಅನ್ನ ಸಾಂಬಾರು 30 ರೂಪಾಯಿ, ರಾಗಿ ಮುದ್ದೆ 15 ರೂಪಾಯಿ, ಪೂರಿ 1 ಪ್ಲೇಟ್ 30 ರೂಪಾಯಿ ಸರ್. ಎರಡು ಟೈಮ್ ಮಾತ್ರ ಮಾಡ್ತೀರಿ? ಇವಾಗ ಎರಡು ಟೈಮು, ನೈಟು ಶುರು ಮಾಡಿ ಅಂತಿದ್ದಾರೆ. ಓಕೆ. ನಾವೇನಂದರೆ ಸ್ವಲ್ಪ ಅಮ್ಮಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ, ನಾವು ಸ್ವಲ್ಪ ಮಾಡ್ಕೊಂಡು ನಾವು ಸ್ವಲ್ಪ ಪ್ರಿಪ್ರೇಷನ್ ಆದರೆ ಅವ್ರಿಗೆ ಅವ್ರು ರೆಡಿ ಮಾಡಿಕೊಟ್ಬಿಡೋದ್ರೆ ನಾವು ಅವ್ರು ಇದು ಮಾಡ್ಕೊತೀವಿ. ನಾನು ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸು. ಇಲ್ಲೇ ಪಕ್ಕದ ಹಾಸ್ಪಿಟ್ಲು. ಪಕ್ಕದ. ನಿಮ್ಮ ಹಾಸ್ಪಿಟ್ಲ್ ಬಗ್ಗೆ ತುಂಬ ಹೇಳಿದ್ದಾರೆ ಸರ್. ಹೌದು. ಹೇಳಿ ಸರ್, ಏನು ಅನಿಸುತ್ತೆ? ಇಲ್ಲಿ ಮನೆ ಥರ ಒಂದು ತಿಂಡಿ ಸಿಗುತ್ತೆ, ಮತ್ತು ರುಚಿಯಾಗಿ ಶುಚಿಯಾಗಿ ಮಾಡ್ತಾರೆ, ಒಳ್ಳೆ ಟೇಸ್ಟಿಯಾಗಿ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ರೀಸನಬಲ್ ರೇಟ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ, ನಮ್ಮಂಥ ಬಡವರಿಗೆ ಆಗಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆಗಿರ್ಬೋದು, ರೀಸನಬಲ್ ರೇಟ್ ಇದೆ. ಯಾವ ಟೈಮ್ ಬಂದರೂ ಫುಡ್ಡು ಬಿಸಿ ಬಿಸಿಯಾಗಿ ಸಿಗುತ್ತೆ, ನೀಟಾಗಿ ಶುಚಿಯಾಗಿ ಮಾಡ್ತಾರೆ, ಮತ್ತು ಕ್ವಾಂಟಿಟಿ ಆಗಿರಿ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗೇ ಕೊಡ್ತಾರೆ. ಆಮೇಲೆ ಅಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಅಮ್ಮ ಚೆನ್ನಾಗಿ ಮಾಡ್ತಾರೆ, ಮತ್ತು ಎಲ್ಲರಿಗೂ ಪ್ರೀತಿಯಿಂದ ಚೆನ್ನಾಗಿ ಮಾತಾಡೋದು, ಎಲ್ಲರಿಗೂ ರೆಸ್ಪಾನ್ಸ್ ಆಗಿರ್ಬೋದು ಚೆನ್ನಾಗಿದೆ. ಫಾಸ್ಟ್ ಆಗಿ ಮುದ್ದೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ, ಮುದ್ದೆ ಉಪ್ಸಾರು ಆಗಿರ್ಬೋದು, ತಿಂಡಿ ಅದೇ ಆಗಿರ್ಬೋದು, ಚಪಾತಿ ಪ್ರತಿಯೊಂದು ಐಟಮಲ್ಲೂ ಚೆನ್ನಾಗಿ, ಒಳ್ಳೆ ತರಕಾರಿ ಹಾಕಿ ಸಾಂಬಾರು ಮಾಡೋದಾಗಿರ್ಬೋದು ಎಲ್ಲ ಥರ ಚೆನ್ನಾಗೇ ಮಾಡ್ತಾರೆ. ರೀಸನಬಲಾಗೂ ರೇಟ್ ಇದೆ, ತುಂಬ ಜನ ಇಷ್ಟಪಡ್ತಾರೆ. ನಮ್ಮ ಪ್ಲೇಟ್ಸ್ಗಳಾಗಲಿ ಡಿಸ್ಪೋಸಬಲ್ ಎಲ್ಲ ಬಳಸ್ತಾರೆ, ಚೆನ್ನಾಗಿದೆ. ಇನ್ನೇನು ಮಚ್ಚಿಂತೆ, ಬಂಗಾರದಂತ ಸೊಸೆ ಸಿಕ್ಕಳು? ಹೌದು ಸರ್. ಹೌದು ಸರ್. ಇಂಥ ಸೊಸೆ ಹುಡುಕಿದ್ರೆ ಸಿಕ್ತಿಲ್ಲ ನಮ್ಮ? ಇಲ್ಲ ಸರ್. ಅದೃಷ್ಟವಂತಳು ತಾನೇ ನಿನ್ನ? ಹೌದು ಸರ್. ಮತ್ತೆ ಸುಮ್ಮನೆ ಯಾಕೆ ಕೊರತೀಯ ಅಲ್ಲ, ಸೊಸೆ ಒಳ್ಳೊಳ್ಳೆ ಸಿಕ್ಕಳು, ಒಳ್ಳೆ ಬಿಸ್ನೆಸ್ ಶುರುವಾಯಿತು, ದೇವರೆಲ್ಲ ಅನುಕೂಲ ಮಾಡಿಕೊಟ್ಟ, ಇನ್ನೇನು ಬೇಕು, ಯಾಕೆ ಕೊರತೀಯ? ಸಾಕು,
ಇಷ್ಟು ದಿವಸ ನೀನು ಕಷ್ಟಪಟ್ಟಿದ್ದು ನೀನು ಇದನ್ನು ಮಾಡಿದ್ದು ಎಲ್ಲವೂ ಇನ್ನ ಮೇಲೆ ಆರಾಮಾಗಿ ಇದ್ದು ಬಿಡು. ಆಯ್ತು ಏನಮ್ಮ? ಆಯ್ತು ಸರ್. ಇನ್ನು ಚಿಂತೆ ಮಾಡ್ಕೋಬೇಡ, ಸಾಕು. ಎಷ್ಟು ವರ್ಷ ನಿಮ್ಗೀಗ? 47 ಸರ್. 47 ವರ್ಷ. ಮತ್ತೆ ಜೀವನದುದ್ದಕ್ಕೂ ಬರೀ ಕಷ್ಟಪಟ್ಟಿದ್ದೆ. ಹಾಂ ಅಲ್ವಾ? ಅವಾಗವಾಗ ಮಗಳು ಬಂದು ಹೋಗ್ತಾಳ? ಅವಳು ಮನೆ ಕೆಲಸಕ್ಕೆ ಹೋಗ್ತಾಳೆ, ಇಲ್ಲೇ ಇದ್ದಾಳೆ ಬೆಂಗಳೂರಲ್ಲಿ. ಅವಳಿಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ. ಯಾವಾಗಾರ ಬೇಕು ಅಂದಾಗ ನಾನೇ ಮನೆಗೆ ಹೋಗಿ ಮಾತಾಡ್ಸ್ಕೊಡ್ತೇನೆ. ಅವಳೇನು ಅಪ್ಪನ ಮನೆಯಿಂದ ಬರಲ್ಲ, ಇರಲ್ಲ. ಒಟ್ಟಿನಲ್ಲಿ ಅವ್ರದ್ದು ಚಿಂತೆ ಇಲ್ಲ? ಇಲ್ಲ ಸರ್, ಅವ್ರದ್ದೇನಿಲ್ಲ. ಇವ್ರದ್ದೇನು ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಒಂದು ಮನೆಗೆ ಮಾಡ್ಕೊಂಡು ಇಲ್ಲೇ ಬೆಂಗಳೂರಿಗೆ. ಮಗನಿಗೆ ಒಂದೇ ನನಗೆ ಚಿಂತೆ ಸರ್. ಮಾಡ್ತಾರೆ ಮಾಡ್ತಾರೆ, ಒಳ್ಳೆ ಮಗ ಅಲ್ವಾ? ಒಳ್ಳೆ ಮಗನೇ ಸರ್. ಮತ್ತೆ ಬೇಡ ಬಿಡು, ಗಂಡ ಹೆಂಡತಿ ಹೆಂಡತಿ ಗಂಡ. ಏನ ಈ ನಾಲ್ಕು ಜನ ಹೋದಾಗ ನನ್ನ ಹೆಂಡತಿ ಮನೆಗೆ ಹೋದಾಗ ಅವ್ರ ಫ್ರೆಂಡ್ ಹೇಳ್ತಾರೆ, ಇವ್ರಿಗೆ ಬೇಜಾರಾಗತ್ತೆ, ಇವ್ರ ಮನಸ್ಸು ನೋವು ಮಾಡ್ಕೋತಾರೆ. ಹಂಗ ಕೊರಗ್ತಾರೆ, ಒಳಗೆ ಹೊರಗಡೆ ಮಾತ್ರ ಏನು ಹೇಳ್ಕೊಳಲ್ಲ. ಚೆನ್ನಾಗಿರಮ್ಮ, ಅವ್ರಿಲ್ಲಾಂದ್ರೆ ನಾ ಇರ್ತಿರ್ಲಿಲ್ಲ ಸರ್. ನಿಜವಾಗ್ಲು ಹೇಳ್ಬೇಕಂದ್ರೆ ಇವರು ಅವ್ರು ಮೇನ್. ಇಲ್ಲಿ ಎಷ್ಟು ಗಂಟೆ ಅವ್ರಿಗೆ ಕೆಲಸ ಮಾಡ್ತೀರಿ? ಬೆಳಿಗ್ಗೆ ಬಂದ್ಬಿಡ್ತೀರಾ ಇಬ್ರು? ಬಂದು ಎಲ್ಲಿವರೆಗೆ ಇರ್ತೀರಿ ಗಿರಮ್ಮ? ಮತ್ತೆ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿಂದ? ನೀವಿಬ್ರೆ ಓಡಿಸ್ತೀರಾ? ನೀವಿಬ್ರೆ ಹೋಟೆಲ್ ಮಾಡ್ತೀರಾ ಸರ್? ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರ? ಸಂಜೆ ಹೊತ್ತು ನಮ್ಮ ಯಜಮಾನ್ರು ಆಟೋ ಹೋಗ್ತಾರೆ. ತಾಯಿ ಇದ್ದಿದ್ರೆ ಪಾಪ ನೋಡಿ ಖುಷಿ ಪಟ್ಟಿರೋದು ಅಲ್ಲ? ಹಾ ಇರ್ಲಿ ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಇವರೇ ಸರ್ ತಾಯಿ. ಹಾ ದೇವರೊಬ್ಬರನ್ನ ಕಿತ್ಕೊಂಡ್ರೆ ಒಬ್ಬರನ್ನ ಪಟ್ಟ ಅದೃಷ್ಟವಂತೆ ನೀನು. ಯಾರು ನೋಡ್ಕೊಳಲ್ಲ ಸರ್ ಮದುವೆಗಿಂತ ಮುಂಚೆ. ನನಗೂ ಹಂಗೆ ಅನಿಸ್ತು, ಮದುವೆಕ್ಕಿಂತ ಮುಂಚೆ ನೋಡ್ಕೊಂಡು ನಿನ್ನ ಮದುವೆನ ಮಾಡ್ಕೊಂಡು ಸಡಕ್ಕೆ ಒಂದು ಮನೆ ಮಾಡೋರೆ, ಮದುವೆ ಮುಂಚೆನೂ ಒಂದು ಮನೆ ಮಾಡಿ ಇರಿಸ್ಕೊಂಡವ್ರೆ. ನಮ್ಮ ತಂದೆ ತಂಗಿ ಏನೂ ಇಲ್ಲ, ಫೋನು ಮಾಡಲ್ಲ, ಏನು ಮಾತಾಡ್ಸೋದು ಇಲ್ಲ. ಯಾಕೆ? ಅವಳೇ ಮದುವೆ ಮಾಡ್ಕೊಂಡ್ಲು, ಅವಳು ನಮ್ಮ ಅಕ್ಕನ ಪ್ರೀತಿ ಇಲ್ಲ, ಅಮ್ಮ ನೋಡ್ಕೊಂಡ್ರು, ಅವ್ರಿಗೊಂದು ಬೆಲೆ ಕೊಡಲಿಲ್ಲ. ಒಳ್ಳೆ ಕಾಲ ಬರು ಬಂದಿದೆ ಈಗಲೇ. ಇಷ್ಟು ದಿವಸ ಕಷ್ಟಪಟ್ಟಿದ್ದಾಯ್ತಮ್ಮ, ಈಗ ದೇವ್ರು ಕೊಟ್ಟವನಿಲ್ಲ, ಒಂದು ತುತ್ತು ಅನ್ನಕ್ಕೇನು ಬರೋಲ್ಲ ತಾನೆ, ಬಟ್ಟೆಗೆ ಬರೋಲ್ಲ ತಾನೆ. ಹೋಗ್ರಿ ಆರಾಮಾಗಿ. ರಜೆ ಯಾವತ್ತಿದೆ ಇದು? ಭಾನುವಾರ. ಭಾನುವಾರ ಈ ವಾರ ನಿಮ್ಮ ಅತ್ತೆನ ಕರ್ಕೊಂಡೋಗಿ ಒಂದು ಒಳ್ಳೆ ಸಿನಿಮಾ ತೋರಿಸಿ. ಏನಮ್ಮ ನನಗೆ ಫೋನ್ ಮಾಡ್ಬೇಕು ನೀವು, ಅಣ್ಣ ಇವತ್ತು ಸಿನಿಮಾ ನೋಡಿದ್ವಿ ಅಂತ ಮಾಡ್ತೀರಾ? ಹಾಂ ಮಾಡಿ. ಜೀವನದಲ್ಲಿ ಏನಿಲ್ಲಮ್ಮ, ಆಯಿತು, ಕಷ್ಟ ಬಂದಾಗ ಅನುಭವಿಸಿದ್ದಾಯ್ತು. ಇನ್ಮೇಲೆ ಇರ್ತಾರೆ ಇರ್ತಾರೆ, ಖುಷಿ ಬಂತು. ಮಂಡಿ ನೋವು ಮತ್ತೆ ಟೆನ್ಷನ್ಗಳು ಜಾಸ್ತಿ. ಟೆನ್ಷನ್ ಯಾಕೆ ತಗೊಂತಾರೆ? ಇನ್ಮೇಲೆ ತಗೊಳಲ್ಲ ಅವರು, ಇನ್ಮೇಲೆ ತಗೊಳಲ್ಲ. ಇನ್ಮೇಲೆ ಯಾಕೆ ತಗೊಂತಾರಮ್ಮ? ನೀವು ಆರಾಮಾಗಿ ಅತ್ತೆನ ಚೆನ್ನಾಗಿ ನೋಡ್ಕೊ, ಇಷ್ಟು ದಿವಸ ಕಷ್ಟಪಟ್ಟಿದ್ದಾರೆ, ಗಂಡನ ಚೆನ್ನಾಗಿ ನೋಡ್ಕೊಳಮ್ಮ. ಇನ್ನೇನಿಲ್ಲ, ಇನ್ನು ಭಾಳ ಬಂಗಾರ ಆಗ್ತದೆ. ಓಕೆ, ನಾನಿದ್ದೀನಿ ಅಣ್ಣ, ನಾನಿದ್ದೀನಲ್ಲಮ್ಮ. ತವ್ರ ಮನೆ ಇಲ್ಲ ಅಂತ ಯಾಕಂತೀಮ್ಮ? ಅಲ್ಲಮ್ಮ ಹೆತ್ತು ಹುಟ್ಟಿದವ್ರೇ ಆಗ್ಬೇಕಂತ ಏನಿಲ್ಲ, ಯಾರು ಬೇಕಾದ್ರೂ ಆಗ್ಬೋದಮ್ಮ, ಒಳ್ಳೆ ಭಾವನೆ ಇರೋರು ಅಲ್ವಮ್ಮ. ಇವತ್ತು ನಾನು ಬಂದೆ, ನಾನು ನೀನು ಯಾರಮ್ಮ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ? ನಿಮ್ಮ ಅಣ್ಣ ನಿಮ್ಮ ಯಾರ ಹತ್ರ ಆದರೂ ಹಿಂಗೆ ಮಾತಾಡಿದ್ಯಾ ಯಾವತ್ತಾದರೂ ನೀನು? ಇಲ್ಲ. ಮತ್ತೆ ಸಾಕು ತಾನೆ, ಭಾವನೆಗಳು ಇದ್ದರೆ ಸಾಕು. ಅಣ್ಣ ಅಂದರೆ ಅಣ್ಣ, ತಂಗಿ ಅಂದರೆ ತಂಗಿ, ನಿನ್ನ ಪುಟ್ಟ ತಂಗಿ. ಆಯ್ತು, ಚೆನ್ನಾಗಿರಮ್ಮ, ಚೆನ್ನಾಗಿರಮ್ಮ. ಬರೀ ಅತ್ತೆ ಸೊಸೆದು ಜಗಳನೇ ನೋಡಿದ್ದಮ್ಮ, ನಿಮ್ಮನ್ನು ನೋಡಿ ಖುಷಿ ಆಯ್ತು ನನಗೆ. ಜಗಳ ಯಾಕೆ ಸರ್, ಚೆನ್ನಾಗಿದ್ರೆ ಸರಿ. ಸಾಕಲ್ವಾ, ಎಷ್ಟು ಸರಳ ಐತಿ. ಮತ್ತೆ ಯಾಕೆ ಜಗಳ ಆಡ್ತಾರೆ ಇವರು ಅತ್ತೆ ಸೊಸಿ? ಏನ್ ನಿಮ್ಮ ನೋಡಿ ಕಲಿಯಬೇಕು ಬಿಡಮ್ಮ. ಏನಂದ್ರಿ?
ಮನೆಯಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅಷ್ಟೇ. ವಯಸ್ಸಾದವ್ರು ಏನೋ ಅಂತಾರೆ, ಇಲ್ಲ ನೀವು ಏನೋ ಅಂತೀರಿ, ಅದೇ ಇಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಹಾ ಇದೇ ಜೀವನ. ಏಯ್ ನಿಮ್ಗಿಂತ ಖುಷಿ ಪ್ರಪಂಚದಲ್ಲಿ ಯಾರಿದಾರಮ್ಮ ಹೇಳಮ್ಮ? ಎಲ್ಲ ಇದ್ದು ಕೆಲವೊಬ್ರಿಗೆ ಅನ್ಭವಿಸಕ್ಕಿಲ್ಲ ಅಲ್ವಾ? ನಿಮಗಿದೆ, ಎಲ್ಲ ಇದೆ ಅಮ್ಮ. ನೀವೇ ಶ್ರೀಮಂತರಮ್ಮ, ನೀವೇ ಶ್ರೀಮಂತರ ತಾಯಿ. ಆಮೇಲೆ ಆರೋಗ್ಯ ಕೊಟ್ಟಾನೆ ದೇವರು, ಚೆನ್ನಾಗಿ ಎಲ್ಲ ಇಟ್ಟಾನೆ, ದುಡಿಮೆ ಕೊಟ್ಟಾನೆ, ಇನ್ನೇನು ಬೇಕು, ಆರಾಮಾಗಿರ್ರಿ, ಚೆನ್ನಾಗಿರ್ರಿ. ಇವತ್ತಲ್ಲದ ನಾಳೆ ಅದ್ಭುತ ಚೆನ್ನಾಗಿ ಬೆಳೀತೀರಿ. ನೀವು ದೊಡ್ಡದೊಂದು ಹೋಟೆಲ್ ಮಾಡಿರಿ, ಆವಾಗ ಕವರೇಜಿಗೆ ಬರ್ತೀನಿ ನಾನು. ಏನಮ್ಮ ನಾಗೇಶ್ ಅವರೇ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮನ್ನು ಎಲ್ಲರನ್ನೂ ಮಾತಾಡ್ಸಿದ್ದೀನಿ, ಕಷ್ಟ ಇರ್ಬೋದು ಬಟ್ ಭಾಳ ಸುಖಿ ಸಂಸಾರ ನಿಮ್ಮದು. ಯಾಕೆ ಅಂದರೆ ಸರ್, ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿಂದ ಇದಿರಲ್ಲ ಸರ್, ಅದೆಲ್ಲ ಅವರೇ ಸರ್, ಅವರೇ ಆಲದ ಮರ, ಅವ್ರ ಕೆಳಗಡೆ ಇರೋದು ನಾವು. ಯಾಕಂದ್ರೆ ನಿಮ್ಮ ಮಿಸ್ಸಸ್ ಕೂಡ ಪಾಪ ನೀವು ಹುಡುಕಿದ್ರೆ ಸಿಕ್ತಿದ್ರ ಇಲ್ಲ ಅಂತವ್ರ. ನಾವು ಅದೇ ಒಂದು ಉದ್ದೇಶದಿಂದಲ್ಲ ಸರ್, ಅವ್ರ ತಾಯಿ ಎಲ್ಲ ಇದು ಕಾರ್ಯ ಎಲ್ಲ ನಾವೇ ಮಾಡಿದ್ವಿ ಅಲ್ವಾ. ಒಂದು ಹೆಣ್ಣು ಮಗು ಬಿಟ್ಬಿಡ್ಬೋದು, ಇವತ್ತು ನಾವು ದುಡ್ಡು ನಾವು ಸಂಪಾದನೆ ಮಾಡ್ಬೇಕು, ಇವತ್ತು ದುಡ್ಡು ನಮ್ಮನ್ನ ಸಂಪಾದನೆ ಮಾಡಬಾರ್ದು ಅಂತ ನಮ್ಮ ತಾಯಿ ಒಲೆ ಒಳಗೆ ಇಳಿದ್ಬಿಟ್ಟಿದ್ದೀವಿ. ಚಳಿ ಅಂತ ಮುಳುಗಕ್ಕೆ ಹೋಗ್ಬಾರ್ದು, ಈಸಿ ದಡ ಸೇರ್ಬೇಕಂತ ಹೇಳ್ಬಿಟ್ಟು ನಮ್ಮ ತಾಯಿ ನಿಂತ್ಕೊಂಡು ಯಾರಿಗೇನು ಕಮ್ಮಿ ಮಾಡಲಿಲ್ಲ ಸರ್, ಮದುವೆನ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಸರ್. ಹೌದಾ? ಹೌದು ಸರ್. ಓಕೆ, ಮದುವೆ ಯಾರಿಗೂ ಏನು ಕಮ್ಮಿ ಇಲ್ಲ, ಎಲ್ಲದೂ ಚೌಟ್ರಿ ಮಾಡಿ ಅವ್ರ ತಾಯಿ ಇಲ್ಲ ಅನ್ನೋ ಕೊರತೆ ನೀಗಿಸಿ ಅವ್ರಿಗೆ ಎಲ್ಲ ಪ್ರತಿಯೊಂದು ಅವರೇ ಮಾಡಿಕೊಂಡು ನನ್ನ ಮಗ ಇರೋನ್ ಒಬ್ಬ ಮಗನಿಗೆ ಒಂದು ಇದಾಗಬೇಕು. ನಾಳೆ ದಿವಸ ಅಯ್ಯೋ ಇಷ್ಟು ಇದ್ರಲ್ಲಿ ಮಾಡಿಬಿಟ್ನಲ್ಲ ನನ್ನ ಮಗನಿಗೆ ಯೋಚನೆ ಮಾಡ್ಬೋದು, ಯಾವುದರಲ್ಲೂ ಇಷ್ಟು ಕಮ್ಮಿ ಮಾಡಿಲ್ಲ ಸರ್ ನನಗೆ. ತುಂಬ ಚೆನ್ನಾಗಿ ಮಾಡಿ, ನಾನಂಥ ತಾಯಿ ಪುಡಿಯೋಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಕೊಟ್ಟಿದ್ದೀನಿ, ಹೆಂಗೋ ಮುಂದೆ ಚೆನ್ನಾಗಿ ನೋಡ್ಕೋತೀವಿ, ಒಳ್ಳೆ ದಿವಸಗಳಿಗೋಸ್ಕರ ಬರುತ್ತೆ ಸರ್, ಒಂದೇ ಬರುತ್ತೆ. ನಾನು ಹೇಳೋದು ಅದೇ, ಏನಾರ ಆಗಲಿ ಎಷ್ಟಾಗತ್ತೆ ಅಷ್ಟು ದುಡಿಯೋಣ, ಆಗೋಷ್ಟು ತಮ್ಕೊಂಡಾರು ಒದ್ದಾಡ್ಕೊಂಡಾರು ದುಡಿಯೋಣ. ಓಕೆ, ಯಾರ ಮುಂದೆ ಏನು ಕೈ ಚಾಚೋದೇನು ಬೇಡ, ನಮ್ಮ ಕೈಯಲ್ಲಿದೆ ಬಿಸ್ನೆಸ್, ನಮ್ಮ ಕೈಯಲ್ಲಿದೆ, ಭಗವಂತ ಇದ್ದಾನೆ, ನಾಲ್ಕು ಜನ ಅಂದಾತ್ರಿದ್ದಾರೆ ಬರ್ತಾರೆ, ನಿಮ್ಮಂಥವ್ರು ಇದ್ದೀರಾ ಸಪೋರ್ಟ್ ಮಾಡ್ತೀರಾ, ಇವರಂಥವ್ರು ಬರ್ತಾರೆ ಆಶೀರ್ವಾದ ಮಾಡೋಗ್ತಾರೆ, ಅವ್ರಂಥವ್ರು ಬರ್ತಾರೆ ಆಶೀರ್ವಾದ ಮಾಡೋಗ್ತಾರೆ. ಅದೇ ಸರ್ ನಮಗೆ ಇವಾಗ ಬಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೋದಾಗ ನಾಲ್ಕು ಜನ ಕರ್ಕೊಂಬರ್ತಾರೆ, ನಾನು ಇಷ್ಟು ಇದ್ರಾಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ಅನ್ಕೊಂಡೇ ಇರಲಿಲ್ಲ ಈ ತರ ಈ ಜಾಗದಲ್ಲಿ ಆ ಕಡೆನೂ ಪಬ್ಲಿಕ್ ಇಲ್ಲ, ಈ ಕಡೆನೂ ಪಬ್ಲಿಕ್ ಇಲ್ಲ, ಸೆಂಟ್ರಲ್ ಮಾಡಿದೀನಿ, ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿದ್ವಿ ಸರ್. ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಅವ್ರ ಸಹಕಾರ, ಅಪೋಸಿಟ್ ಎದುರುಗಡೆ ಇರೋರು, ಆ ಕಡೆ ಇರೋರು, ಈ ಕಡೆ ಇರೋರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಊಟ ಚೆನ್ನಾಗಿದೆ ಹೋಗಿ, ಚೆನ್ನಾಗಿದೆ ಹೋಗಿ, ಎಲ್ಲರೂ ಪ್ರತಿಯೊಬ್ಬರು ಸರ್, ಆಟೋದವರಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ನಾವು ನೆನೆಸ್ಕೋಬೇಕಂದ್ರೆ ಹಾಸ್ಪಿಟಲ್ ಅವರು ನೆನೆಸ್ಕೋಬೇಕು ಸರ್, ಮೋಹನ್ ಡಾಕ್ಟರ್ ನೆನೆಸ್ಕೋಬೇಕು. ಇವಾಗ ಬಂದಿದ್ರು ಸರ್, ಅವ್ರು ತುಂಬ ದೊಡ್ಡ ಲೆವೆಲಲ್ಲಿ ಇದ್ದಾರೆ, ಈ ನಮ್ಮಂಥವ್ರನ್ನ ಬೆಳೆಸ್ಬೇಕು ಅಂತ ಪ್ರತಿಯೊಬ್ಬರು ಅಲ್ಲಿ ಪೇಷೆಂಟ್ಗಳು ಬಂದ್ರು ಇಲ್ಲಿ ಹೋಗಿ ಊಟ ಮಾಡಿ ಚೆನ್ನಾಗಿರುತ್ತೆ, ರೇಟು ರೀಸನಬಲ್ ಇದೆ, ಊಟ ಮಾಡಿ ಕ್ವಾಲಿಟಿ ಚೆನ್ನಾಗಿದೆ. ನಾಗೇಶ್ ಇನ್ನೇನು ಜೀವನ ಮುಗದೇ ಹೋಯ್ತು ಅನ್ನೋ ಹೋಟೆಲ್ ಶುರು ಮಾಡಿದ್ರು ಅಲ್ವಾ? ಆಗೋಗಿತ್ತು ಸರ್, ನಾನು ನಮ್ಮ ತಾಯಿಗೆ ಸೂಸೈಡ್ ಒಂದು ಮಾಡ್ಕೊಳ್ಬೇಕು ಸರ್, ಆ ರೇಂಜ್ಗೆ ಆಗೋಗಿತ್ತು ಸರ್. ಆವಾಗ ನಮ್ಮ ತಾಯಿ ಕಲ್ತಿದ್ದ ವಿದ್ಯೆ ನಮಗೆ ಒಂದು ನೆಲೆ ಅಂತ ಕೊಡ್ತು ಸರ್. ತುಂಬ ಜನ ಹಿಂಗೆ ಹೋಪ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೇನು ಹೇಳ್ತೀರಿ ನಿಮ್ಮ ಎಕ್ಸ್ಪೀರಿಯನ್ಸ್? ಹೋಪ್ಸ್ ಕಳ್ಕೊಂಡ್ರೆ ಅಂತಂದರೆ ಸರ್ ಬಿಡಕ್ಕೆ ಹೋಗ್ಬಾರ್ದು ಸರ್, ಏನು ನಾವು ಏನರಲ್ಲಿ ಮುಳುಗಿದೀವೋ ಅದರಲ್ಲಿ ಎದ್ದು ಬರಬೇಕು ಸರ್. ಓಕೆ, ನಮ್ಮ ತಾಯಿ ಹೇಳ್ಕೊಟ್ಟಿರೋ ಪಾಠ ನನಗೆ, ನಾವು ಏನರಲ್ಲಿ ಹುಡುಗೆ ಎಷ್ಟು ಕಷ್ಟಪಟ್ಟು ಏನರಲ್ಲಿ ನಾವು ಕಳ್ಕೊಂಡಿದ್ದೀವಿ ಅದರಲ್ಲೇ ನಾವು ಪಡ್ಕೋಬೇಕು, ಏನಾರು ಆಗಲಿ ಅದರಲ್ಲೇ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಮಾಡಿದ್ವಿ ಸರ್. ಓಕೆ ನಾಗೇಶ್ ಅವರೇ, ಒಳ್ಳೇದಾಗ್ಲಿ ನಿಮ್ಮ ಲೈಫ್, ದೊಡ್ಡ ಹೋಟೆಲ್ ಮಾಡಂಗಾಗ್ಲಿ, ಮುಂದಿನ ಕನಸುಗಳು ಏನಾದ್ರೂ ಇದೆಯಾ ಸರ್? ಸರ್ ಕನಸೇನಿಲ್ಲ ಸರ್, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಕನಸು, ಅವ್ರ ಒಂದು ನೆಲೆ ಅಂತ ಮಾಡ್ಕೊಟ್ಬಿಡ್ಬೇಕು. ನನ್ನ ಮಗ ಪರವಾಗಿಲ್ಲ, ನನ್ನ ಜೀವನ ನೆಮ್ಮದಿ ಆಯ್ತಪ್ಪ, ನನ್ನ ಮಗನಿಗೊಂದು ನೆಲೆ ಮಾಡಿಕೊಟ್ಟೆ ಅನ್ನೋದು ತೃಪ್ತಿ ಅವ್ರಿಗೂ ಬೇಕು, ನನ್ನ ಮಗ ನಾನು ಚೆನ್ನಾಗಿ ನೋಡ್ಕೊಂಡು ಅನ್ನೋ ತೃಪ್ತಿ ಅವ್ರಿಗೂ ಇರಬೇಕು. ಸೂಪರ್, ಒಳ್ಳೇದಾಗಿ ಒಳ್ಳೇದಾಗಿ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಶ್ರೀನಿವಾಸ ನಗರ ಬ್ಯಾಂಕ್ ಕಾಲೋನಿ. ಶ್ರೀನಿವಾಸ ನಗರ ಬ್ಯಾಂಕ್ ಕಾಲೋನಿ, ಡೌನ್ ಬಂದ್ರೆ ಪ್ರಶಾಂತ್ ಹಾಸ್ಪಿಟಲ್ ಇದೆ, ನಿಯರ್ ಸೀತಾ ಸರ್ಕಲ್ ಸರ್. ನಿಯರ್ ಸೀತಾ ಸರ್ಕಲ್? ನಿಯರ್ ಸೀತಾ ಸರ್ಕಲ್. ನಿಮ್ಮ ಹೋಟೆಲ್ ಸರ್? ಬೀರೇಶ್ವರ ಟಿಫನ್ ರೂಮ್ ಅಂತಿದೆ ಸರ್. ರಜಾ ಯಾವತ್ತಾದ್ರೂ ಇದೆಯಾ? ರಜಾ ಭಾನುವಾರ ಮಾತ್ರ ಟಿಫನ್ ಇರುತ್ತೆ, ಮಧ್ಯಾಹ್ನ ಟೈಮ್ ಇರಲ್ಲ ಸರ್. ಓಕೆ. ರಾಮು ಅಂದ್ಬಿಟ್ಟು ಹಾಸ್ಪಿಟಲ್ ಇಂದ ವರ್ಕ್ ಮಾಡೋದು, ಪ್ರಶಾಂತ್ ಹಾಸ್ಪಿಟಲ್ ವರ್ಕ್ ಮಾಡೋದು. ಅಯ್ಯೋ ನಿಮ್ಮ ಹಾಸ್ಪಿಟಲ್ ಬಗ್ಗೆ ಸುಮಾರು ಹೇಳಿದ್ರಿ ಅವರು. ಹೇಳಿ ನೋಡಿ ಸರ್, ಬಡವರಾದ್ರೂ ಅವ್ರ ತಾಯಿ ಮಗ ಅವ್ರ ಸೊಸೆಯವರು ಕಷ್ಟಪಟ್ಟು ಇದು ಮಾಡ್ತಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ,
ಆದ್ರೆ ಕಮ್ಮಿ ರೇಟ್ ಕೊಡ್ತಾ ಇದ್ದಾರೆ. ಪಾಪ ಬಡ ಬಗ್ರು ಒಳ್ಳೆಯವರು ಕೆಟ್ಟವರು ಎಲ್ಲರೂ ಬರ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅವ್ರಿಗೆ ಆರೈಸ್ಬೇಕು ಅನ್ನೋದೇ ನಮ್ಮ ಆಸೆ ಆಯ್ತಾ. ಆದ್ರೆ ಕಮ್ಮಿ ರೇಟ್ ಕೊಟ್ಟರು ರುಚಿಯಾಗಿದೆ. ಫುಟ್ಪಾತ್ ಅಂತ ಯಾರು ಕೇವಲ ಮಾಡಬೇಡಿ, ಫುಟ್ಪಾತ್ ಅಲ್ಲಿ ಸಿಕ್ಕೋದು ಹೈ ಪ್ರೈಸ್ ಹೋಟ್ಲಲ್ಲಿ ಸಿಕ್ಕೋದಿಲ್ಲ. ದಯವಿಟ್ಟು ಹೇಳ್ತೀನಿ, ಇದು ಬಹಳ ಚೆನ್ನಾಗಿದೆ, ಎಲ್ಲರೂ ಸಹಕರಿಸಿ ಅವ್ರಿಗೂ ಸಹಕರಿಸಿದ್ರೆ ಅವರು ಮೇಲೆ ಬರ್ತಾರೆ, ನಮಗೂ ಹೊಟ್ಟೆ ಇದಾಗುತ್ತೆ. ಈಗುತ್ತೆ ಗೆಳೆಯರೇ, ಮತ್ತೊಂದು ಮೆಟ್ಟಿಲ ಕೆಳಗಿನ ಹೋಟೆಲಿನ ಪುಟ್ಟ ಕತೆ. ಎಲ್ರದ್ದು ಒಬ್ರಿಗೊಬ್ರು ಹೇಗೆ ಹೆಣ್ಕೊಂಡಿದ್ದಾರೆ ಅಂತಂದರೆ, ಇದು ಬಡತನದ ಕತೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಅತ್ಯಂತ ಶ್ರೀಮಂತ ಕತೆ ಇದು. ಅವರು ಹೇಳ್ತಾ ಹೇಳ್ತಾ ಭಾವುಕರಾಗ್ತಾ ಹೋದರು, ಇನ್ನೇನೋ ಕಷ್ಟಗಳು ಸರ್ ಅಂದರು. ನನಗೆ ಹಾಗೆ ಅನಿಸ್ಲೇ ಇಲ್ಲ ಸರಣಿಯುದ್ದಕ್ಕೂ, ಈ ಕತೆಯುದ್ದಕ್ಕೂ ನನಗೆ ಏನು ಅಂದರೆ ಎಷ್ಟು ಚೆನ್ನಾಗಿದ್ದಾರೆ ಇವರೆಲ್ಲ. ನಾವು ಹೀಗಿರೋದು ಕಲಿಬಾರ್ದ, ಅತ್ತೆ ಸೊಸೆ ಹೀಗಿರೋದು ಕಲಿಬಾರ್ದ, ಮಗ ತಾಯಿ ಹೀಗಿರೋದು ಕಲಿಬಾರ್ದ. ಎಷ್ಟು ಪಾಠಗಳಿದೆಯಲ್ವಾ ಇದರಲ್ಲಿ. ಬಿಸ್ನೆಸ್ ಬಿಟ್ಟಾಕ್ರಿ, ಎಲ್ರಿಗೂ ಎಲ್ಲ ಥರದ ಅನುಭವ ಆಗಿರುತ್ತೆ. ನಾನು ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಟ್ಟಾಗಿ ನಿಂತ್ಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ಪುಟ್ಟ ಹೋಟೆಲ್ ಸಾಕ್ಷಿ, ಇಂಥ ಜನ ಸಾಕ್ಷಿ. ಹಾಗಾಗಿ ಭರವಸೆಯನ್ನು ಕಳ್ಕೊಳ್ಳೋದು ಬೇಡ ಗೆಳೆಯರೇ. ಎಲ್ಲೋ ಒಂದು ಬದುಕು ನಮಗಾಗಿ ಕಾದಿದೆ, ಕಾಯೋಣ. ಕಾಯೋದಕ್ಕೆ ಹಠ ಸಾಧನೆ ಅಂತ ಹೇಳ್ತಾರೆ, ಅದನ್ನು ಮಾಡಬೇಕ್ರಿ. ಎಲ್ಲರಿಗೂ ಉತ್ತರ ಕೊಡಬೇಕಂದ್ರೆ ಚೆನ್ನಾಗಿ ದುಡಿಬೇಕು, ಅದು ಒಂದೇ ಮೂಲ ಕಾರಣ. ಯಾವಾಗ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ತಾಳ್ಮೆಯಿಂದ ಕಾಯಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ರಿ, ನಾವೆಲ್ಲ ಹೇಳಿದ್ರೆ ನೋಡಿದ್ರೆ ಇಲ್ಲಿ ಹೋಟ್ಲ್ ಮಾಡೋಕ್ಕಾಗತ್ತಾ, ಹೆಂಗ್ರಿ ಸಾಧ್ಯ ಅಂತ 100 ಪ್ರಶ್ನೆಗಳನ್ನ ಹುಟ್ಟಾಕೋತಿದ್ವಿ. ಬಟ್ ಆ ಜಾಗ ಸಿಕ್ಕಿದ್ದು ಕೂಡ ನೋಡಿದ್ರಲ್ಲ, ಅವ್ರು ಕೆಲಸ ಮಾಡ್ತಿದ್ರು, ಆ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ರು ಓನರ್ಗಳ ಹತ್ರ. ಅವರು ಒಂದು ದಿವಸ ಕರೆದು ನಾಗೇಶಿಗೆ ಹೇಳ್ತಾರೆ, ಅಪ್ಪ ನಿನ್ನ ಕಷ್ಟ ನೋಡೋಕ್ಕಾಗ್ತಿಲ್ಲ, ಏನಾದರೂ ಮಾಡಯ್ಯ ಅಂತ. ಹಂಗೆ ಶುರುವಾಗಿದ್ದ ಹೋಟ್ಲು ಬರೀ 5,000 ಬಂಡವಾಳ, ಬರೀ 5,000 ಬಂಡವಾಳ ನೆನಪಿಟ್ಕೋಬೇಕು ನೀವು. ಹಂಗೆ ಶುರುವಾಗಿದ್ದ ಹೋಟೆಲ್ ಇವತ್ತು 100,000 ಜನಕ್ಕೆ ಅನ್ನ ಹಾಕೋ ಥರ ಆಗಿದ್ದಾರೆ, ಅದಕ್ಕಿಂತ ಖುಷಿ ಇನ್ನೇನಿದೆ. ಹಾಗಾಗಿ ಬಂಡವಾಳ ಮುಖ್ಯ ಆಗೋದಿಲ್ಲ, ಮೊದಲು ಶುರು ಮುಖ್ಯ ಆಗುತ್ತೆ. ಹಾಗಾಗಿ ಶುರು ಮಾಡಿ. ನಾಗೇಶ್ ಅವರಿಗೆ ದೊಡ್ಡ ಉಜ್ವಲ ಭವಿಷ್ಯ ಇದೆ ರೀ. ಅಮ್ಮನ ನೋಡಿದ್ರಂತೂ ಭಾಳ ಖುಷಿಯಾಯಿತು. ಆಮೇಲೆ ಆ ಸೊಸೆ ಆ ಪುಟ್ಟ ತಂಗಿನ ನೋಡಿದಾಗ ನನಗಂತೂ ಭಾವುಕ ಆಗಿಬಿಟ್ಟೆ ನಾನು. ಯಾಕಂದ್ರೆ ಏನು ಹೇಳೋಕ್ಕಾಗ್ತಿಲ್ಲ, ಇವರೇ ನನಗೆ ತಾಯಿ, ಇವರೇ ನನಗೆ ತಂದೆ ಅಂತಾರೆ. ಇಂಥ ಕತೆಗಳನ್ನ ಕೇಳೋದು ಮೋಸ್ಟ್ಲಿ ಸೀರಿಯಲ್ಗಳಲ್ಲಿ, ಕತೆಗಳಲ್ಲಿ, ನಿಜ ಜೀವನದಲ್ಲಿ ಕಾಣೋದೇ ಕಷ್ಟ. ಅಂಥದ್ದು ನಮ್ಮ ಇದ್ರಿಗೆ ಇವರೆಲ್ಲ ದೇವರ ಸ್ವರೂಪ ಥರ ಕಂಡುಬಿಟ್ರಪ್ಪ ನನಗಂತೂ. ಹಾಗಾಗಿ ಇದನ್ನು ನೋಡಿದ್ದೀನಿ. ದಯವಿಟ್ಟು ನೀವು ಇಂಥಲ್ಲಿ ಬಂದು ಊಟ ಮಾಡಲೇಬೇಕು. ನಾನು ಅಲ್ಲಿ ಹೇಳೋದಿಲ್ಲ, ಇಂಥಲ್ಲಿ ಬಂದು ಯಾಕೆ ಊಟ ಮಾಡಬೇಕು ಅಂತ ಹೇಳಿದ್ದೀನಿ ಅಂದರೆ, ನಿಮ್ಮ ಒಂದು ತುತ್ತು ಇವರಿಗೆ ಬದುಕು ಕೊಡಬಲ್ದು, ಬೆಳಕು ಕೊಡಬಲ್ದು, ಭರವಸೆ ಕೊಡಬಲ್ದು. ಈ ಕಡೆ ಬಂದಾಗ ನಿಜಕ್ಕೂ ಇಂಥವ್ರನ್ನ ಸಪೋರ್ಟ್ ಮಾಡಿರಿ. ಎಲ್ಲೇ ಇರಲಿ, ಸಣ್ಣ ಪುಟ್ಟ ಹೋಟ್ಲ್ಗಳು ಎಲ್ಲೇ ಇರಲಿ, ಸಪೋರ್ಟ್ ಮಾಡಿರಿ. ಯಾಕೆಂದರೆ ಅವರಿಂದ ಇಂಥ ದೊಡ್ಡ ಕತೆ ಇರುತ್ತೆ, ಕೂತ್ಕೊಂಡು ನಾವು ಕೇಳಿಸ್ಕೊಳ್ಳೋದಿಲ್ಲ ಕಿವಿಗಳು. ಯಾಕೆ ಅಂತಾರೆ, ಭಾಳ ಕಷ್ಟ, ನಮ್ಮದೇ ನಮಗೆ ಕಷ್ಟ, ಇನ್ನೊಬ್ರದ್ದು ಎಲ್ಲಿ ಕೇಳ್ತಾ ಹೋಗ್ತೀವಿ ನಾವು. ಹಾಗಾಗಿ ಇಂಥವ್ರು ಬೆಳಿಬೇಕು, ಉಳಿಬೇಕು, ಸಣ್ಣ ಸಣ್ಣ ಹೋಟ್ಲ್ಗಳು ಉಳಿಬೇಕು. ಆವಾಗ ಒಂದಿಷ್ಟು ಪಾಪ ದುಡ್ಕೊಂಡು ತಿನ್ನೋರಿಗೆ ಅವ್ರಿಗೆ ಅನುಕೂಲ ಆಗ್ತದೆ, ಇವ್ರಿಗೆ ಅನುಕೂಲ ಆಗುತ್ತೆ, ಒಂದು ಜೀವನ ನಡೆದುಬಿಡುತ್ತೆ. ನಿಜಕ್ಕೂ ನನಗೆ ಈ ಎಪಿಸೋಡ್ ಮಾಡಿ ಭಾಳ ಖುಷಿಯಾಯಿತು. ಸೀತಾ ಸರ್ಕಲ್ಲು ಗೆಳೆಯರೇ, ಸೀತಾ ಸರ್ಕಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ಪ್ರಶಾಂತ್ ಅಂತೇಳಿ. ಆ ಹಾಸ್ಪಿಟ್ಲ್ ಪಕ್ಕ ಇರುವಂಥದ್ದೇ ಒಂದು ಚಿಕ್ಕ ಹೋಟೆಲ್, ಇದು ಬೀರೇಶ್ವರ ಹೋಟೆಲ್ ಅಂತ. ಗೂಗಲ್ ಮ್ಯಾಪ್ ಹಾಕಿದ್ದೀನಿ, ಇವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಒಂದ್ಸಲ ಈ ಕಡೆ ಬಂದಾಗ ಮಿಸ್ ಮಾಡಬೇಡಿ ಇವ್ರನ್ನ. ಮಧ್ಯಾಹ್ನ ಊಟ ಸಿಗುತ್ತೆ, ಬೆಳಿಗ್ಗೆ ಅದ್ಭುತವಾದ ಪೂರಿ ಇಡ್ಲಿ ಸಿಗುತ್ತೆ, ಮಿಸ್ ಮಾಡಬೇಡಿ. ಒಂದು ಊಟ ಮಾಡ್ತಾ ಇವ್ರನ್ನ ಹರಸಿ ಆಶೀರ್ವದಿಸಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.